ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮೊದಲೇ ತುರಿದಿಟ್ಕೊಂಡು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಇಲ್ಲಿ 1/4 ಕಪ್ ಸಕ್ಕರೆನ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ರವೆ ಉಂಡೆ ಮಾಡೋದಕ್ಕೆ ಚಿರೋಟಿ ರವನ ಬಳಸ್ತಾ ಇದ್ದೀನಿ. 1 ಕಪ್ ಚಿರೋಟಿ ರವನ ಜರಡಿ ಹಿಡ್ಕೋಬೇಕು. ಇಲ್ಲಿ ತುಪ್ಪದಲ್ಲಿ ಈ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ಹುರಿದು ತೆಗೆದಿಟ್ಕೊಳ್ಳಿ. ನಾನಿಲ್ಲಿ 1 ಕಪ್ ರವೆಗೆ 1/4 ಕಪ್ ಸಕ್ಕರೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಸ್ವೀಟ್ ಇಷ್ಟಪಡುವವರು 1 ಕಪ್ ಸಕ್ಕರೆನೂ ತೊಗೋಬೋದು. ನಾನಿಲ್ಲಿ ಒಣ ಕೊಬ್ಬರಿನ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಬದಲಾಗಿ 1/2 ಕಪ್ ಆದರೂ ತೊಗೋಬೋದು. ಒಣ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಪ್ಯಾನಲ್ಲಿ ಈ ಚಿರೋಟಿ ರವನ ಹುರಿದ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಮತ್ತು ತುಪ್ಪ 1 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ರವೆ ಘಮ ಬರೋವರೆಗೂ ಹುರಿದ್ಕೊಳ್ಳಿ. 5 ರಿಂದ 6 ನಿಮಿಷದಲ್ಲಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ಪುಡಿನ ಸೇರಿಸ್ಕೊಂಡು 3 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲೇ ಹುರಿದ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಗಸಗಸೆನ ಸೇರಿಸ್ಕೊಂಡು ಹುರಿದ್ಕೊಳ್ತಾ ಇದ್ದೀನಿ. ಗಸಗಸೆ ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು. ತುಪ್ಪನ ಇನ್ನೂ ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಘಮ ಬರೋದಕ್ಕೆ ಜಾಜಿಕಾಯಿನ ಸೇರಿಸ್ತಾ ಇದ್ದೀನಿ. ಇವಾಗ ಒಣ ಶುಂಠಿ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಒಣ ಶುಂಠಿ ಪುಡಿಯಲ್ಲಿ ಲವಂಗ ಮತ್ತು ಏಲಕ್ಕಿನ ರುಬ್ಬಿಟ್ಕೊಂಡು ಪುಡಿ ಮಾಡಿಟ್ಕೊಂಡಿರೋದು ಇದು ಮೊದಲೇ. ಇವಾಗ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಸಕ್ಕರೆ ಪುಡಿ ಸೇರಿಸಿದ ನೆಕ್ಸ್ಟು ಹಾಗೆ ಕೈಯಾಡಿಸ್ತಾ ಇರಿ. ಈ ಮಿಶ್ರಣದ ಜೊತೆಗೆ ಸಕ್ಕರೆ ಪುಡಿ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ. ಸ್ಟೋವ್ ಆಫ್ ಮಾಡಿಲ್ಲ ಇನ್ನು. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನೆಲ್ಲ ಉರಿತಾ ಇದ್ದೀನಿ. 5 ನಿಮಿಷ ಮೊದಲು ತುಪ್ಪದಲ್ಲಿ ರವೆನ ಹುರ್ಕೊಂಡ ನಂತರ ಈ ಎಲ್ಲ ಮಿಶ್ರಣಗಳನ್ನು ಸೇರಿಸಿ ಇನ್ನೊಂದು 5 ನಿಮಿಷ ಹುರ್ಕೊಳ್ಬೇಕಾಗುತ್ತೆ. ಟೋಟಲ್ಲಾಗಿ 1 10 to 12 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಸಣ್ಣ ಉರಿಯಲ್ಲಿ. ಇಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಂಡಿ ಹದಕ್ಕೆ ಬರೋವರೆಗೂ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇರಬೇಕು. ಟೋಟಲ್ಲಾಗಿ 1 ಸಣ್ಣ ಕಪ್ಪಲ್ಲಿ ಬಿಸಿ ಹಾಲಿದ್ದರೆ ಸಾಕಾಗುತ್ತೆ, ಕರೆಕ್ಟಾಗಿ ಉಂಡೆ ಕಟ್ಕೋಬೋದು. ಸ್ವಲ್ಪ ಸ್ವಲ್ಪ ಹಾಲಾಗ್ತಾ ಈ ಮಿಶ್ರಣವನ್ನು ಹದವಾಗಿ ಕಲಸ್ಕೊಳ್ಳಿ. ಉಂಡಿ ಹದಕ್ಕೆ ಬಂದುಬಿಡುತ್ತೆ. 1 ಗಂಟೆ ಬರ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಉಂಡೆನ ಕಟ್ಕೊಂಡು ನೋಡ್ತಾ ಇದ್ದೀನಿ. ಈ ಹದ ಕರೆಕ್ಟಾಗಿದೆ, ಇನ್ನು ಹಾಲು ಹಾಕೋದೇನು ಬೇಡ. ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ. ಅದು ರವೆ ಸ್ವಲ್ಪ ಅರಳ್ಕೊಳ್ಳುತ್ತೆ ಬಿಸಿಗೇನೆ. ಇವಾಗ 5 ರಿಂದ 10 ನಿಮಿಷ ಆಗೋಗಿದೆ. ಇವಾಗ ಉಂಡೆ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಬರ್ತಾ ಇದೆ ಉಂಡೆಗಳು. ಸ್ವಲ್ಪ ಪಕ್ಕಕ್ಕೆ ಬಿಸಿ ಹಾಲನ್ನು ಇಟ್ಕೊಂಡಿದ್ದೀನಿ. ಬೇಕಿದ್ದರೆ ಬಿಸಿ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರವೆ ಉಂಡೆ ಮಾಡ್ಕೊಂಡಿರೋದ್ರಿಂದ ಬಿಸಿ ಹಾಲನ್ನೇ ಸೇರಿಸ್ತಾ ಇದ್ದೀನಿ. ನೀವು ತುಂಬ 1 ಕೆಜಿ 2 ಕೆಜಿಯಷ್ಟು ರವೆ ಉಂಡೆನ ಮಾಡಿಟ್ಕೊಂಡು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಆವಾಗ ಬಿಸಿ ಹಾಲು ಬದಲಾಗಿ ಬಿಸಿ ನೀರನ್ನು ಸೇರಿಸ್ಕೋಬೋದು. ಇಲ್ಲಾಂದರೆ ಒಂದೆಳೆ ಪಾಕವನ್ನು ಮಾಡಿ ಉಂಡೆಗಳನ್ನು ಕಟ್ಕೊಂಡ್ರೆ ತಿಂಗಳಾನ್ಗಟ್ಟಲೆ ಯೂಸ್ ಮಾಡ್ಬೋದು.
ಒಂದೊಂದು ಸಾರಿ ಉಂಡೆಗಳನ್ನು ಕಟ್ಟುವಾಗ ರವೆ ಬಿಗಿದಂಗಾಗುತ್ತೆ. ಆವಾಗ ಬೇಕಿದ್ದರೆ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಹಾಲನ್ನು ಯೂಸ್ ಮಾಡಲಿಲ್ಲ. ಇಷ್ಟಕ್ಕೆ ಸರಿ ಹೋಗಿದೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಈ ರೆಸಿಪಿ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸಾಫ್ಟಾಗಿ ಬಂದಿದೆ ಈ ರವೆ ಲಡ್ಡು. ಹಾಗೆ ನೀವೊಂದು ಸರಿ ಟ್ರೈ ಮಾಡಿ ಈ ದೀಪಾವಳಿ ಹಬ್ಬಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.